ವಿಡಿಯೋ ಮಾಡ್ತಾ ಇದೀನಿ. ಹಲೋ ನೋಡಿ, ಇದು ಬೈರಾಪುರ ಮತ್ತು ಚಿಕ್ಕೆರಳ್ಳಿ ಮಧ್ಯೆ ಇರತಕ್ಕಂತ ಸೇತುವೆ. ಸೇತುವೆ ಸುಮಾರು 2005 ರಲ್ಲಿ ಕಟ್ಟಿರತಕ್ಕಂತ ಸೇತುವೆ. ಇದು ನೋಡ್ತಾ ಇದ್ದೀರಾ, ಗಾರ್ಡ್ ಹಾಕಿದ್ದಾರೆ ರಸ್ತೆಗೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಅದು ಸುಮಾರು ದಿನದಿಂದ ಅದು ಯಾವಾಗ ರಸ್ತೆ ಮಾಡುವಾಗ ಈ ಒಂದು ಮಣ್ಣು ಸುರಿದಿರ್ತಾರೆ. ಆ ರಸ್ತೆ ಮಾಡುವಾಗ ಮಣ್ಣು ಸುರಿದಿರ್ತಾರೆ. ಇಲ್ಲಿ ಕುರಿ ಮತ್ತು ಮೇಕೆಗಳು ನೀರು ಕುಡಿತಕ್ಕಂತ ಒಂದು ದಾರಿ ಇದು. ಈ ಕಡೆ ಬರ್ತಿದ್ದಾರೆ, ಬರ್ತಾ ಮಧ್ಯದಲ್ಲಿ ಅವರಿಗೆ ಏನೋ ಒಂದು ನಾಣ್ಯ ಕಾಣ್ತಿದೆ. ಯಾವುದು ನಾಣ್ಯ ಅಂತ ಪರೀಕ್ಷೆ ಮಾಡ್ತಾರೆ. ಆ ಒಂದು ನಾಣ್ಯ ಶಿವಾಜಿ ಮುಖ ಇರತಕ್ಕಂತ ನಾಣ್ಯ ಅವರಿಗೆ ಗೊತ್ತಾಗಿರಲ್ಲ. ಊರಲ್ಲಿ ಇದು ಯಾವುದೋ ಬಂಗಾರದ ನಾಣ್ಯ ಅಂತ ತಿಳ್ಕೊಂಡು ಅವರು ಬಂದು ಪರೀಕ್ಷೆ ಮಾಡಿದಾಗ ನನಗೆ ಮಾಹಿತಿ ಮೇರೆಗೆ ನಾಣ್ಯ ಬಂದು ಖುದ್ದು ಪರೀಕ್ಷೆ ಮಾಡಿದಾಗ ಶಿವಾಜಿ ಮುಖ ಇರತಕ್ಕಂತ ನಾಣ್ಯ, ಶಿವಾಜಿ ಮುಖ ಇರತಕ್ಕಂತ ನಾಣ್ಯ ಸುಮಾರು ಮಾಂತೇಶ ನೋಡ್ರಣ್ಣ ಈಗ ಅಗಿತಾ ಇದಾರೆ. ಇದರಲ್ಲಿ ಕಾಯಿನ್ ಒಂದು ಅಗಿವಾಗ ಅದ ತೆಗಿವಾಗಾದ್ರೆ ಹಂಗಿರಲಿ. ನೋಡ್ರಿ ಇಲ್ಲಿ ಭೈರಾಪುರ ಬ್ರಿಡ್ಜು ಅಂದರೆ ಚಿಕ್ಕೆರಳ್ಳಿ ಮಧ್ಯೆ ಭೈರಾಪುರ ಚಿಕ್ಕೆರಳ್ಳಿ ಮಧ್ಯೆ ಈಗ ನೋಡ್ತಾ ಇದ್ರೆ ನೋಡ್ರಿ ಮುಖಪುಟ ಶಿವಾಜಿ, ಶಿವಾಜಿಯವರ ಮುಖಪುಟ ಇರ್ತಕ್ಕಂಥ ಕಾಯನ್ನು ಇದೆ ನೋಡ್ರಿ. ಇದರಲ್ಲಿ ಯಾಕೆಂದರೆ ಇದು ಸ್ವಲ್ಪ ಮಣ್ಣಲ್ಲಿ ಹೂತೋಗಿರೋದ್ರಿಂದ ಇಸ್ಬಿ ನಿಮಗೆ ನೋಡಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ನಮಗೆ ನಿಶ್ಚಲವಾಗಿ ಕಾಣುತ್ತೆ. ಬೆಳಿಗ್ಗೆ ಬೇಕಾದ್ರೆ ನಿಮಗೆ ತೋರಿಸೋಣ ತೋರಿಸೋಣ ಅಂತೆ. ಹಾಂ, 1674 ಇಸ್ವಿ ಇರ್ತಕ್ಕಂಥ ಚಿತ್ರ ಅಣ್ಣ. ಇಲ್ಲಿ ಭೈರಾಪುರ ಮತ್ತು ಇದು ಚಿಕ್ಕೆರಳ್ಳಿ ಮಧ್ಯ ಬ್ರಿಡ್ಜ್ ಬರುತ್ತಲ್ಲ, ಆ ಬ್ರಿಡ್ಜು ಅಂದರೆ ಹಳೆ ಬ್ರಿಡ್ಜು 2005 ಕಟ್ಟಿರ್ತಕ್ಕಂಥ ಬ್ರಿಡ್ಜು. ಅಲ್ಲಿ ಶಿವಾಜಿ ಮಹಾರಾಜರು ಇರ್ತಕ್ಕಂಥ ಒಂದು ಹಳೆ ನಾಣ್ಯ ಅಗದಂಗೆಲ್ಲ ಸಿಗ್ತಾ ಇದ್ದಾವೆ. ಅಯ್ಯೋ ನಿನ್ನ ಊಟನ ಕೂಡ ಹಳೆ ನಾಣ್ಯ ಅಗದಂಗೆಲ್ಲ ಸಿಗ್ತಾ ಇದ್ದಾವೆ. ಇದು ಅಪರೂಪದ ನಾಣ್ಯ, ಶಿವಾಜಿ ಮಹಾರಾಜರು ಒಂದು ಮುಖಪಟ ಇರುತ್ತೆ ಒಂದರಲ್ಲಿ, ಆಮೇಲೆ ಒಂದು ಗುರಾಣಿ ಚಿತ್ರ ಇರುತ್ತೆ ಇನ್ನೊಂದು ಮುಖಪಟ. ಒಂದು ಇತ್ತಿನ ಒಂದು ಸೆಕೆಂಡಿಗೆ ನೋಡ್ರಿ, ಇತ್ತಿನ ಒಂದು ಸೆಕೆಂಡಿಗೆ ನಾಣ್ಯ ಸಿಗುತ್ತೆ. ಹಾಂ, ಇದು ಇದು ನೀನಕಪ್ಪ ಅಲ್ಲಿ ಹೋಗಿದ್ದೆ ಅಂತ ನೀವು ಅಲ್ಲಿ ಪ್ರಶ್ನೆ ಮಾಡ್ಬೋದು. ಸಾರಿ, ಅಲ್ಲ ಒಂದು ನಿಮಿಷ ನೋಡ್ರಿ, ನೀವ್ ಯಾಕಪ್ಪ ಇಲ್ಲಿ ಹೋಗಿದ್ದೆ ಅಂತೇಳಿ ಅನ್ಬೋದು. ಯಾರೋ ಕುರಿ ಕಾಯುವ ಮೇಕೆ ಕಾಯುವ ಜನರು ಅಲ್ಲಿ ಒಂದು ನೀರು ಮಾತಾಡಿಲ್ಲ. ಹಲೋ ನೋಡ್ರಿ, ಇಲ್ಲೇ ಇದ್ದಾವೆ ಸದ್ಯ ನನ್ನ ಹತ್ರ ಇಷ್ಟು ಸಿಕ್ಕಿರ್ತಕ್ಕಂಥ ಮಾಹಿತಿ. ಇಲ್ಲಿರ್ತಕ್ಕಂಥ ಕಾಯಿನ್ಗಳು ಇನ್ನೂ ಇವ್ರ ಕಡೆ ಇದ್ದಾವೆ. ಮಾಮ ತೋರಿಸು. ಹಾಂ, ಇನ್ನು ಇವ್ರ ಕಡೆ ಇನ್ನೂ ಜಾಸ್ತಿ ಇದ್ದಾವೆ. ಇವ್ರ ಹತ್ರ ಸುಮಾರು ಒಂದು 20-30 ಇರ್ಬೋದು. ಅಲ್ಲಲ್ಲ, ಎಷ್ಟಾರ ಇರಲಿ, ಒಟ್ಟಾರೆ ಸಿಕ್ಕಿರ್ತಕ್ಕಂಥ ಜಾಗ ನೋಡ್ರಿ ಭೈರಾಪುರ ಹಳೆ. ಹಾಂ, ತೋರಿಸ್ತೀನಿ. ಹಾಂ, ಇನ್ನೂ ಇದೆ ಜೇಬಲ್ಲಿ ಇದ್ದಾವೆ, ಅದು ತೆಗಿಲಿಕ್ಕೆ ಆಗ್ತಿಲ್ಲ. ಇಷ್ಟಿದಾವೆ ಕಾಯಿನ್. ಓಕೆ, ಶಿವಾಜಿ ನಾಣ್ಯ ಇರ್ತಕ್ಕಂಥ ಮುಖಪುಟ ಇರ್ತಕ್ಕಂಥ ನಾಣ್ಯಗಳು ಸುಮಾರು ಇದ್ದಾವೆ, ಇನ್ನು ಅಗದಂಗೆಲ್ಲ ಸಿಗ್ತಾ ಇದ್ದಾವೆ ನಾಣ್ಯಗಳು. ಇದು ಇದರಲ್ಲಿ ಶಿವಾಜಿ ಮುಖಪುಟ ಇರ್ತಕ್ಕಂಥದ್ದು, ಆಮೇಲೆ ಗುರಾಣಿ ಇರ್ತಕ್ಕಂಥ ಕತ್ತಿ ಇರ್ತಕ್ಕಂಥ ಒಂದು ಚಿಹ್ನೆ ಇರುತ್ತೆ, ಆಮೇಲೆ ಇಸ್ವಿ ಇರುತ್ತೆ 1674 ಅನ್ನೋ ಒಂದು ಇಸ್ವಿ ಇರುತ್ತೆ. ಒಂದು ವಿಶೇಷವಾದ ನಾಣ್ಯ ಈ ನಾಣ್ಯ. ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ನಮಗೊಂದು ಕುತೂಹಲ, ಯಾರಿಗೂ ಗೊತ್ತಿರಲ್ಲ. ಆಕಸ್ಮಿಕವಾಗಿ ಒಂದು ಪತ್ತೆ ಆಗಿರ್ತಕ್ಕಂಥ ಈ ನಾಣ್ಯನ ಪುರಾತತ್ವ ಇಲಾಖೆ ಪರೀಕ್ಷೆ
ಮಾಡಿದಾಗ ಇದು ಯಾಗೆ ಎಷ್ಟು ಇದರ ಇತಿಹಾಸ ಏನು ಅಂತ ಗೊತ್ತಾಗುತ್ತೆ. ಅದ ನಂತರ ವಿಚಾರ ಮಾಡ್ಕೊಳ್ಳೋಣಂತೆ. ಸಂತೋಷ, ತುಂಬ ಸಂತೋಷ. ನನಗೆ ಸಿಕ್ಕಿದ ಮಾಹಿತಿ ನಿಮಗೆ ತಿಳಿಸಿದ್ದೀನಿ, ತುಂಬ ಒಂದು ಸಂತೋಷ.